हाय फ्रेंड्स, हेगिदीरा एल्लरू? निमगेल्ल दिव्या रेसिपीस एंड व्लॉग्स के स्वागत। इवत्तु नानु हागलकाय ड्राई पल्ले माड्ता इदीनि। चपाती जोते, रोटी जोते, मुद्दे जोते, अन्नक जोते साइड डिश आगि उपयोगिसिकोबहुदु। तुम्बाने रुचिकरवागिरुत्ते, तुम्बाने सिंपल रेसिपी, तुम्बाने रुचिकरवाद रेसिपी इदु। नानु फस्टु ओंदु बाण्लिगे ओंदु 3-4 4 टेबल स्पून अष्टु एण्णे हाक्कोंडिदीनि। ಹಾಗಲಕಾಯಿನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ನಾನು, ಕಟ್ ಮಾಡಿಬಿಟ್ಟು ತೊಳೆಯೋಕ್ಕೆ ಹೋಗಲ್ಲ. ಓಕೆ, ಇವಾಗ ನೋಡಿ, ನಾನು ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಮತ್ತು ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೋನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆರೋಗ್ಯ ದೃಷ್ಟಿಯಿಂದ ಹಾಗಲಕಾಯಿ ತುಂಬಾ ಒಳ್ಳೆ ತರಕಾರಿ ಅಂತ ಹೇಳ್ಬೋದು. ಹಾಗಾಗಿ ನಾವು ವಾರದಲ್ಲಿ ಒಂದು ಸಲದಿಂದ ಎರಡು ಸಲ ಹಾಗಲಕಾಯಿ ಪಲ್ಯನ ಮಿಸ್ ಮಾಡದೆ ಮಾಡ್ತೀವಿ. ಈ ಥರ ಪಲ್ಯ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಪದೇ ಪದೇ ಮಾಡ್ತೀರಾ. ಎಲ್ಲ ತರಕಾರಿಗಳನ್ನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇದೆಲ್ಲ ಕ್ಲೀನಾಗಿ ರೋಸ್ಟ್ ಆದಮೇಲೆ ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇನ್ನೊಂದು 5 ನಿಮಿಷ ಪೂರ್ತಿ ಅದು ಬೇಯಲಿ. ಜಾಸ್ತಿ ಹಾಗಲಕಾಯಿ ಫುಲ್ಲು ಬೇಯಿಸ್ಲಿಕ್ಕೂ ಹೋಗಬಾರ್ದು, ಅಷ್ಟು ಟೇಸ್ಟ್ ಸಿಗಲ್ಲ. ಅದನ್ನು ಕ್ಲೀನಾಗಿ ಈ ಥರ, ಅದು ವೆರೈಟಿ ಪಲ್ಯ, ಬೇರೆ ಬೇರೆ ಥರ ಪಲ್ಯಕ್ಕೆ ನಾವು ಬೇರೆ ಬೇರೆ ಥರ ನಾವು ಉಪಯೋಗಿಸ್ಕೋಬಹುದು. ನಾನು ಇವಾಗ ಮಾಡ್ತಿರೋ ಪಲ್ಯಕ್ಕೆ ಹಾಗಲಕಾಯಿನ ಫುಲ್ಲು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ನನಗೆ ತಿಳಿಸಿ. ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್, ಇವಾಗ ಇದಾಗಿದೆ. ನಾನು ಇನ್ನೊಂದು ಪ್ಲೇಟಲ್ಲಿ ಇದನ್ನು ನಾನು ತೆಕ್ಕೊಳ್ತಾ ಇದ್ದೀನಿ. ಅದೇ ಪ್ಲೇಟಲ್ಲಿ, ಬೇರೆ ಪ್ಲೇಟಲ್ಲಿ ತೆಕ್ಕೊಂಡು ಅದೇ ಬಾಣಲಿಗೆ ಮತ್ತೆ ನಾನು 3 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕನ್ನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬಹುದು. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ರುಚಿಗೋಸ್ಕರ ಸ್ವಲ್ಪ ಸ್ವಲ್ಪನೇ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಡ ಅನ್ನೋರು ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಇವಾಗ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಗ್ಯಾಸ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಹಸಿಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿನ ಹಾಕಿಬಿಟ್ಟು ಈರುಳ್ಳಿನೂ ಫ್ರೈ ಮಾಡ್ಕೊಳ್ಳಿ. ನಮ್ಮ ಮನೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ ಫ್ರೆಂಡ್ಸ್, ತುಂಬಾ ಗಲಾಟೆ ಆಗ್ತಾ ಇದೆ, ಏನೂ ಕೇಳಿಸ್ತಾ ಇಲ್ಲ. ನಾನು ವಾಯ್ಸ್ ಓವರ್ ಕೊಡ್ತಿರೋದ್ರಲ್ಲಿ ಎಷ್ಟು ನಾನು ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ನೈಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅಷ್ಟು ಮನೆಯವರೆಲ್ಲ ಏನೋ ಮನೆ ಕಟ್ತಾ ಇದ್ದಾರೆ. ಅವರು ರಾತ್ರಿನೂ ಫುಲ್ಲು ಸೌಂಡ್ ಇರುತ್ತೆ. ಆಮೇಲೆ ನನಗೆ ಬೇರೆ ಟೈಮಲ್ಲೂ ಮಾಡಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡ್ತಾ ಇದ್ದೀನಿ ಅದೇ ಸೌಂಡಲ್ಲಿ. ಟೊಮೆಟೋನೂ ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಅದೇ ಅರಿಶಿನ ಪುಡಿ ಅಷ್ಟೇ, ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ. ಅರಿಶಿನ ಪುಡಿ, ಉಪ್ಪು ಅಷ್ಟೇ ಫ್ರೆಂಡ್ಸ್, ಮತ್ತಿನ್ನೇನೂ ಇಲ್ಲ. ಸಖತ್ತಾಗಿರುತ್ತೆ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನೀವು ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸ್ಕೊಡಿ ಹೇಗಿದೆ ಅಂತ. ನೋಡಿ, ಇದನ್ನು ಟೊಮೆಟೊ ಮತ್ತು ಎಲ್ಲ ಇದು ತರಕಾರಿನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಒಂದು ಸಲ. ನೋಡಿ, ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಬೆಲ್ಲ, ಒಂದು ಚೂರಷ್ಟು ಬೆಲ್ಲ. ನಿಮಗೆ ಬೆಲ್ಲ ಬೇಡ ಅಂದ್ರೂ ನೀವು ಸ್ಕಿಪ್ ಮಾಡ್ಬೋದು. ಬೆಲ್ಲ ಬೇಡ ಅಂದರೆ ನನಗೆ, ನಮ್ಮ ಮನೇಲಿ ತಿಂತಾರೆ ಮಕ್ಕಳೆಲ್ಲ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿ ತಿಂತಾರೆ. ನನ್ನ ದೊಡ್ಡ ಮಗಳಿಗಂತೂ ಹಾಗಲಕಾಯಿ ಪಲ್ಯ ತುಂಬ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ, ಕಹಿ ಆಗುತ್ತೆ ಅಂತ ಹೇಳ್ತಾಳೆ ಅವಳು. ಹಾಗಾಗಿ ಹಾಕಿದ್ಮೇಲೆ ಕ್ಲೀನಾಗಿ ನೋಡಿ, ಒಂದು ಹನಿನೂ ನೀರು ಹಾಕಬೇಡಿ ಈ ಪಲ್ಯಕ್ಕೆ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಫ್ರೆಂಡ್ಸ್. ನೀವು ಎಷ್ಟು ಸಪೋರ್ಟ್ ಮಾಡ್ತಿರೋ ನನಗೆ ಅಷ್ಟೇ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ರೆಡಿ ಆಗಿದೆ. ನೀವೊಂದು ಸಲ ಟ್ರೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ